ಏನೇ ಇರಲಿ ಫಸ್ಟ್ ಸುಧಾಕರ್ ನೋಡಿದ್ದಾರೆ ಆತನ ಕಾರ್ಯವೈಖರಿ, ಮತ್ತೊಂದು ಜನರ ತೊಂದರೆ ಕೊಡೋದಾಗ್ಲಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ಗಳು ಹಾಕ್ಸೋದಾತ, ಟೋಟಲ್ ಆಗಿ ಡಿಸ್ಟರ್ಬ್ ಮಾಡೋ ಕೆಲಸ ಅವ್ರದ್ದು. ಅದ್ರಲ್ಲಿ ಚೆನ್ನಾಗಿ ಅವರು ಇದ್ ಮಾಡ್ಕೊಂಡಿದ್ದಾರೆ, ಜನ ಆಲ್ರೆಡಿ ಆತನ ಬಲಿ ಕೊಟ್ಟಿದ್ದಾರೆ. ಮತ್ತೆ ಆತನ ಬಾಯಲ್ಲಿ ಇದೇ ಮಾತುಗಳು ಮುಂದೊಂದಿನ ಆಗ್ತಿದ್ರೆ ಈಗ ಎಂ ಪಿ ಎಲೆಕ್ಷನ್ ಅಲ್ಲೂ ಸೇಮ್ ಅದೇ ತರ ಆಗುತ್ತೆ, ಇನ್ನೊಂದು ಮಾತೇ ಇಲ್ಲ. ಈ ಬಿಜೆಪಿ ಸರ್ಕಾರ ಏನೈತೆ, ಸುಳ್ಳಿನ ಸರ್ಕಾರ ಅದು. ಪ್ರದೀಪ್ ಈಶ್ವರ್ ಗದ್ದು ಇಂಚು ಮಿಂಚು ಒಂದು ವರ್ಷ ಆಗ್ತಾ ಇದೆ, ಅದರಲ್ಲಿ ಇದುವರೆಗೂ ಒಬ್ಬರ ಮೇಲೆ ಕೂಡ ಕೇಸ್ ಆಗಿಲ್ಲ. ಜನರು ನಾವು ತೊಂದರೆ ಕೊಡೋದು ಬೇಡ ಅಂತೇಳ್ಬಿಟ್ಟು ಒಂದೇ ನಿಲ್ವ. ಅವರು ಏನು ಒಂದ್ ಕಡೆ ಸಿಕ್ಕಾಪಟ್ಟೆ ಬಿಸಿಲು, ಆ ಬಿಸಿಲು ಜೊತೆಗೆ ರಾಜಕೀಯ ಚರ್ಚೆಗಳು ಹೇಗ್ ನಡೀತಿದೆ, ರಾಜಕೀಯ ಚರ್ಚೆಗಳು ಚಿಕ್ಕಬಳ್ಳಾಪುರದಲ್ಲಿ? ಸರ್, ತುಂಬಾ ಚೆನ್ನಾಗಿ ನಡೀತಾ ಇದೆ, ಅದರಲ್ಲಿ ಜನರಿಗೆ ಏನು ಹೇಳ್ಕೊಡಂಗಿಲ್ವಲ್ಲ ಸರ್. ಹೌದು, ಚೆನ್ನಾಗಿ ನಡೀತು, ಮಾತಾಡ್ಕೊಂತ ಇದಾರೆ. ಹೇಳಿ ಸರ್. ಓಕೆ, ಈಗ ಒಂದ್ ಕಡೆ ಸುಧಾಕರ್ ಅವರು ಲಿಂಗಾಗಿದೆ ಅಂದ್ರೆ, ಸುಧಾಕರ್ ವರ್ಸಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನೋದಕ್ಕಿನ್ನ ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್ ಅಂತ ಹೇಳಿ ಬೇರೆ ಕಡೆ ಎಲ್ಲ ಮಾತಾಡ್ತಿದ್ದಾರೆ ಹೊರಗಡೆ ಎಲ್ಲ. ಆ ರೀತಿಯಾದಂತ ವಾಕ್ಯುದ್ಧ ಈಗ ಆಲ್ರೆಡಿ ಇಬ್ರು ನಡುವೆ ಶುರುವಾಗಿದೆ, ತಾವೇನ್ ಹೇಳ್ತೀರಾ ಇಲ್ಲಿನ ಮತದಾರ ನೀವು? ಸರ್, ಇಲ್ಲಿ ಏನೇ ಇರಲಿ ಫಸ್ಟ್ ಸುಧಾಕರ್ ನೋಡಿದ್ದಾರೆ ಆತನ ಕಾರ್ಯವೈಖರಿ, ಮತ್ತೊಂದು ಜನರ ತೊಂದರೆ ಕೊಡೋದಾಗ್ಲಿ, ಅಕಸ್ಮಾತ್ ಆಗಿ ಆತನ ವಿರುದ್ಧವಾಗಿ ಏನಾದರೂ ಒಂದು ಇದು ಮಾಡಕ್ಕೆ ಹೋದ್ರೆ ಬರೀ ಪೊಲೀಸ್ ಸ್ಟೇಷನಲ್ಲಿ ಕೇಸ್ಗಳು ಹಾಕ್ಸೋದಾತ, ಮತ್ತು ಏನಾದರೂ ರೆವಿನ್ಯೂ ಇಶ್ಯೂಸ್ ಇದ್ರೆ ಅದನ್ನ ಯಾವ ಥರ ಮಾಡಬೇಕು ಅಂತೇಳ್ಬಿಟ್ಟು ಮ್ಯಾಕ್ಸಿಮಮ್ ಎಲ್ಲನೂ ಸರ್ ಅವ್ರಿಗೆ ಟೋಟಲ್ ಆಗಿ ಡಿಸ್ಟರ್ಬ್ ಮಾಡೋ ಕೆಲಸ ಅವ್ರದ್ದು. ಅದರಲ್ಲಿ ಚೆನ್ನಾಗಿ ಅವರು ಇದು ಮಾಡ್ಕೊಂಡಿದ್ದಾರೆ, ಅಷ್ಟು ಬಿಟ್ಟರೆ ಇನ್ನು ಬೇರೆ ಏನೂ ಇಲ್ಲ ಸರ್ ಅವ್ರದ್ದು. ಅಂತದ್ದು ಈ ಇಷ್ಟು ದಿನ ಈಗ ಪ್ರದೀಪ್ ಈಶ್ವರ್ ಗದ್ದು ಇಂಚು ಮಿಂಚು ಒಂದು ವರ್ಷ ಆಗ್ತಾ ಇದೆ, ಅದರಲ್ಲಿ ಇದುವರೆಗೂ ಒಬ್ಬರ ಮೇಲೆ ಕೂಡ ಕೇಸ್ ಆಗಿಲ್ಲ. ಅಕಸ್ಮಾತ್ ಕೇಸ್ ಹಾಕ್ಸ್ಬೇಕಂತ ಹೋದ್ರೂ ಅವ್ರು ಅದಕ್ಕೆ ಒಪ್ಕೊಂತ ಇಲ್ಲ, ಕೇಸ್ ಹಾಕೋದು ಬೇಡ, ಜನರು ನಾವು ತೊಂದರೆ ಕೊಡೋದು ಬೇಡ ಅಂತೇಳ್ಬಿಟ್ಟು ಒಂದೇ ನಿಲ್ವ ಅವ್ರದ್ದು. ಫಸ್ಟ್ ನಾನು ಅಷ್ಟೇ ಸರ್. ಏನೇ ಇದ್ರು ಜನಗಳು ಬಗೆಹರಿಸ್ಕೋಣ, ನಮ್ಮ ನಮ್ಮಲ್ಲಿ ಕಿತ್ತಾಟಗಳು ಕಿತ್ತಾಟಗಳು ಬೇಡ ಅಂತ. ಹೌದು ಸರ್, ಹೌದು. ಹಿಂದೆ ಇದ್ದವ್ರು ಕಿತ್ತಾಟಗಳು ಮಾಡಿ ರಾಜಕೀಯ ಮಾಡ್ತಿದ್ರು, ಇವರು ಮ್ಯಾಕ್ಸಿಮಮ್ ಅಂತ ಸರ್. ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಓದೋ ಮಗು ಕೂಡ ಗೊತ್ತಾಗ್ತದೆ ಆತಂದು ಏನು ಎತ್ತ ಅಂತ. ಸುಧಾಕರ್ ಬಂದ್ರೆ ಫ್ಯೂಚರ್ ಏನಾಗುತ್ತೆ ಅಂತ ಕೂಡ ಗೊತ್ತು ಜನರಿಗೆ. ಬೇಡ, ಈಗ ಆರಾಮಾಗಿದ್ದಾರೆ ಜನ, ಮುಂದೇನು ಆರಾಮಾಗಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಇಲ್ಲಿ ಅಂತ. ಹ್ಞೂ ಸರ್. ಸೊ ಒಂದ್ ಕಡೆ ಪ್ರದೀಪ್ ಈಶ್ವರ್ ಎಂ ಎಲ್ ಎ ಆಗಿರೋದು ಕಾಂಗ್ರೆಸ್ ಕ್ಯಾಂಡಿಡೇಟ್ ನ ಗೆಲುವಿಗೆ ಬಹಳಷ್ಟು ಸಹಕಾರಿ ಆಗುತ್ತೆ ಅಂತೀರಾ? ಹೌದು ಸರ್, 100% ಇದರಲ್ಲಿ ಇನ್ನೊಂದು ಮಾತಿಲ್ಲ. ಹೌದು. ಓಕೆ, ಪ್ರದೀಪ್ ಈಶ್ವರ್ ಅವರು ಬಲಿಲಿ ಅಂತ ಬಿಡ್ತಿದ್ದೀನಿ, ಚೆನ್ನಾಗಿ ಕೊಬ್ಬಲಿ ಅಂತ ಬಿಡ್ತಾ ಇದ್ದೀನಿ, ಟೈಮ್ ನೋಡಿಕೊಂಡು ನಾವು ಮಟ್ಟ ಹಾಕ್ತೀವಿ ಅನ್ನೋ ರೀತಿಯಲ್ಲಿ ಇತ್ತೀಚೆಗೆ ಸುಧಾಕರ್ ಒಂದು ಹೇಳಿಕೆ ಕೊಟ್ಟಿದ್ರು. ಪ್ರದೀಪ್ ಈಶ್ವರ್ ಅವರು ಒಂದು ಅದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ, ಪಾರ್ಲಿಮೆಂಟ್ ಮೆಟ್ಲತ್ತಾಗಿ ಬಿಡೋದಿಲ್ಲ ಅಂತ ಹೇಳಿ. ಸೊ ಯಾರ ಕೈ ಮೇಲಾಗುತ್ತೆ ಅಂತೀರಾ? ಈಗ ಆತನು ಚೆನ್ನಾಗಿ ಬಲ್ತು ಎಲ್ಲ ಇದು ಮಾಡಿದ್ದಕ್ಕೆ ಜನ ಆತನ ಬಲಿ ಕೊಟ್ಟಿರೋದು, ಜನ ಆಲ್ರೆಡಿ ಆತನ ಬಲಿ ಕೊಟ್ಟಿದ್ದಾರೆ. ಮತ್ತೆ ಆತನ ಬಾಯಲ್ಲಿ ಇದೇ ಮಾತುಗಳು ಮುಂದೊಂದಿನ ಆಗ್ತಿದ್ರೆ ಈಗ ಎಂ ಪಿ ಎಲೆಕ್ಷನ್ ಅಲ್ಲೂ ಸೇಮ್ ಅದೇ ತರ ಆಗುತ್ತೆ, ಇನ್ನೊಂದು ಮಾತೇ ಇಲ್ಲ ಆತನದು ಸರ್. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಪ್ರದೀಪ್ ಈಶ್ವರ್ ಬರೀ ಫಿಲಮ್ ನೋಡ್ಕೊಂಡು ಫಿಲಮ್ ಡೈಲಾಗ್ ಹೊಡಿತಾರೆ ಅಷ್ಟೇ, ಕೆಲಸ ಏನಿಲ್ಲ ಅಂತಾರೆ, ನಿಜ ಕೆಲಸಗಳಾಗಿದೆಯಾ ಇಲ್ಲಿ? ಕೆಲಸಗಳು 100% ಆಗ್ತಾ ಇದೆ ಸರ್. ಸಣ್ಣ ಪುಟ್ಟ ನೀವೆಲ್ಲೇ ವಿಚಾರಣೆ ಮಾಡಿ ಸಣ್ಣ ಪುಟ್ಟ ಎಲ್ಲನೂ ಅವ್ರವ್ರ ಪಾಡಿಗೆ ಅವ್ರವ್ರು ನೀಟಾಗಿ ಕೆಲಸಗಳು ಮಾಡಿಕೊಂಡು ಇಂಚು ಮಿಂಚು ಅನುದಾನ ಬರ್ತಾ ಇದೆ. ಭಾಗ್ಯಗಳ ಜೊತೆಗೆ ಅನುದಾನನು ಇದು ಇಂಚು ಈ ಸ್ಟೇಟಲ್ಲಿ ಇಂಚು ಮಿಂಚು ಎಲ್ಲ ಎಮ್ ಎಲ್ ಎಗಳ ಪೈಕಿನ ಹೆಚ್ಚಿಗೆ ಅನುದಾನ ತಂದಿರೋದಂದ್ರೆ ಪ್ರದೀಪ್ ಈಶ್ವರ್ ಒಬ್ಬರೇ. ಇದುವರೆಗೂ ಇಂಚು ಮಿಂಚು ಕೆಲಸಗಳು ಆಗ್ತಾ ಇದೆ ಸರ್, ಏನು ತೊಂದರೆ ಏನಿಲ್ಲ. ಸರ್, ಏನಂತೀರಾ ಇಲ್ಲಿ ಈಗ ಚುನಾವಣೆ, ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸುಧಾಕರ್ ಅವರು, ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯರು, ಯಾರು ಗೆಲ್ತಾರೆ, ಯಾರು ಜನರ ಆಶೀರ್ವಾದ ಇದೆ? ಜನರ ಆಶೀರ್ವಾದ ರಕ್ಷಾರಾಮಯ್ಯ ಆಗಿದೆ, ಕಾಂಗ್ರೆಸ್ಗಿದೆ. ಈ ಐದು ಭಾಗ್ಯ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಕೊಟ್ಟವರೆಲ್ಲ ಜನಗಳು ಆಗ್ತಾರೆ, ಒಲಿವಿದೆ ಕಾಂಗ್ರೆಸ್ಗೆ, ತುಂಬ ಒಲಿವಿದೆ. ಪ್ರದೀಪ್ ಈಶ್ವರ್ ಅವರು ಎಮ್ ಎಲ್ ಎ ಆದಾಗಿಂದ ತುಂಬ ಅನುಕೂಲ ಆಗೈತೆ, ಆಟೋರ್ಗೆ 5,000 ಕೊಟ್ಟವ್ರೆ ತುಂಬ ಅನುಕೂಲವಾಗೈತೆ. ಆದ್ದರಿಂದ ಪ್ರದೀಪ್ ಈಶ್ವರ್ ಸರ್ ಅವರು ಕೆಲಸ ಮಾಡೋರು, ಅವ್ರ ಪರವಾಗಿಂದನೂ ಓಟ್ ಬೀಳುತ್ತೆ ನಮಗೆ ಕಾಂಗ್ರೆಸ್ಗೆ. ಗೆಲುವು ಖಚಿತ, ಅದಂತೂ ಎರಡನೇ ಮಾತಿಲ್ಲ, ಗೆಲುವು ಖಚಿತ. ಈ ಬಿಜೆಪಿ ಸರ್ಕಾರ ಏನೈತೆ, ಸುಳ್ಳಿನ ಸರ್ಕಾರ ಅದು. ಏನು ಇದು ಎಲ್ಲ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದರು, ನಿರುದ್ಯೋಗ 2 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು, ಏನು ಕೊಟ್ಟಿಲ್ಲ, ನೆರವೇರಿಸಿಲ್ಲ, ಎಲ್ಲ ಅನ್ಎಂಪ್ಲಾಯ್ಮೆಂಟು. ಅದರಿಂದ ಈ ಕಿತಾನು ಸುಧಾಕರ್ ಸೋಲ್ತಾರೆ, ಅದಂತೂ ಖಚಿತ ನಮಗೆ ಭರವಸೆ ಐತೆ.